ಮೊದಲನೆಯ ಪ್ರಶ್ನೆ, ಇಟ್ಟಗಿಯ ಮಹಾದೇವ ದೇವಸ್ಥಾನ ಎಲ್ಲಿ ಕಂಡುಬರುತ್ತದೆ? ಎ ಗದಗ್, ಬಿ ಕೋಲಾರ, ಸಿ ಬೆಳಗಾವಿ, ಡಿ ಕೊಪ್ಪಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೊಪ್ಪಳದಲ್ಲಿ. ಎರಡನೆಯ ಪ್ರಶ್ನೆ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ಎ ಉಡುಪಿ, ಬಿ ಶಿವಮೊಗ್ಗ, ಸಿ ಹಾಸನ, ಡಿ ಕೊಪ್ಪಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಡುಪಿ. ಮೂರನೆಯ ಪ್ರಶ್ನೆ, ಕಾಗಿನೆಲೆ ಆದಿಕೇಶವ ಇದು ಯಾರ ಅಂಕಿತನಾಮ? ಎ ಪುರಂದರದಾಸರು, ಬಿ ಕನಕದಾಸರು, ಸಿ ಕುವೆಂಪು, ಡಿ ವಾದಿರಾಜರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕನಕದಾಸರು. ನಾಲ್ಕನೆಯ ಪ್ರಶ್ನೆ, ತೆನಾಲಿ ರಾಮಕೃಷ್ಣನು ಯಾರ ಆಸ್ಥಾನದಲ್ಲಿದ್ದನು? ಎ ಹರಿಹರ, ಬಿ ಕೃಷ್ಣದೇವರಾಯ, ಸಿ ಹೊಯ್ಸಳರು, ಡಿ ಪುಲಕೇಶಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣದೇವರಾಯರು. ಐದನೆಯ ಪ್ರಶ್ನೆ, ಕನ್ನಡದ ಕಣ್ವ ಎಂದು ಯಾರನ್ನ ಕರೆಯುತ್ತಾರೆ? ಎ ಕುವೆಂಪು, ಬಿ ಬಿ ಎಂ ಶ್ರೀಕಂಠಯ್ಯ, ಸಿ ದಾರಾ ಬೇಂದ್ರೆ, ಡಿ ಶಿವರಾಮ್ ಕಾರಂತರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಎಂ ಶ್ರೀಕಂಠಯ್ಯ. ಆರನೆಯ ಪ್ರಶ್ನೆ, ಯಾವುದನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿಂದರೆ ಆರೋಗ್ಯಕ್ಕೆ ಹಾನಿಕಾರಕ? ಎ ಬಾಳೆಹಣ್ಣು, ಬಿ ಆಲೂಗಡ್ಡೆ, ಸಿ ಮೊಟ್ಟೆ, ಡಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಏಳನೆಯ ಪ್ರಶ್ನೆ, ಹೆಣ್ಣಿನ ಮಂಗಳಸೂತ್ರದಲ್ಲಿ ಯಾವುದು ಅತಿ ಮುಖ್ಯ? ಎ ಕರಿಮಣಿ, ಬಿ ತಾಳಿಬೊಟ್ಟು, ಸಿ ತಾಳಿಯ ಚೈನ್ ಅಥವಾ ದಾರ, ಡಿ ಅವಳ. ಸರಿಯಾದ ಉತ್ತರ ಆಪ್ಷನ್ ಎ ಕರಿಮಣಿ. ಎಂಟನೆಯ ಪ್ರಶ್ನೆ, ಕಾಗದದ ಹಣವನ್ನು ಯಾವ ದೇಶದಲ್ಲಿ ಮೊದಲು ಬಳಸಿದರು? ಎ ಜಪಾನ್, ಬಿ ಚೀನಾ, ಸಿ ಅಮೇರಿಕಾ, ಡಿ ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾ. ಒಂಬತ್ತನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಯಾವುದನ್ನು ಹೆಚ್ಚಾಗಿ ಸೇವಿಸುತ್ತಾರೆ? ಎ ಟೀ, ಬಿ ಕಾಫಿ, ಸಿ ಬಿಯರ್, ಡಿ ಜ್ಯೂಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟೀ. ಹತ್ತನೆಯ ಪ್ರಶ್ನೆ, ಐಸ್ ಕ್ರೀಮನ್ನು ಮೊದಲು ಕಂಡು ಹಿಡಿದ ದೇಶ ಯಾವುದು? ಎ ಚೈನಾ, ಬಿ ಅಮೇರಿಕಾ, ಸಿ ಭೂತಾನ್, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೈನಾ.